ಆರನೆಯ ಸಂಧಿಯ ಹತ್ತೊಂಬತ್ತನೆಯ ನುಡಿ. ಮನದಲಿಹ ಗೋವಿಂದ ಮಾಧವ ಧನಪಸಕ ತತ್ವದಲ್ಲಿ ನಾರಾಯಣನು ಮಹತ್ತತ್ವದಲ್ಲಿ ಅವ್ಯಕ್ತದಲ್ಲಿ ಕೇಶವನು. ಇನಿತು ರೂಪವ ದೇಹದೊಳು ಚಿಂತನೆಯ ಗೈವ ಮಹಾತ್ಮರಿಡೆಯೊಳು ಮನುಜರವರಲ್ಲ ಅಮರರೇ ಸರಿ ಹರಿ ಕೃಪಾಬಲದೀ. ಪ್ರಧಾನ ತತ್ವವಾಗಿರತಕ್ಕಂತಹ ಅವ್ಯಕ್ತಾದಿ ತತ್ವಗಳನ್ನು ತಿಳಿಸಿಕೊಡುತ್ತಾರೆ. ನಮ್ಮ ಮನಸ್ಸಿನಲ್ಲಿ ಪರಮಾತ್ಮ ಗೋವಿಂದನಾಮಕನಾಗಿ ಇದ್ದಾನೆ. ವಾಸ್ತವಿಕವಾಗಿ ಇಲ್ಲಿ ದಾಸರು ಕೇವಲ ಭಗವಂತನ ರೂಪಗಳನ್ನು ತಿಳಿಸಿದರೂ ಆ ಭಗವಂತನ ರೂಪಗಳ ಜೊತೆ ಅಲ್ಲಿರುವಂತಹ ಅಭಿಮಾನಿಯಾದ ದೇವತೆಗಳನ್ನು ತಿಳಿಯಬೇಕು. ಕಾರಣ ಇವರೇ ಅದನ್ನು ಬೇರೆ ಪ್ರಸಂಗಗಳಲ್ಲಿ ಹೇಳಿದ್ದು ಉಂಟು. ಆ ದೃಷ್ಟಿಯಿಂದ ಇಂದ್ರಿಯಗಳು ಅಥವಾ ತತ್ವಗಳು, ಅದಕ್ಕೆ ಅಭಿಮಾನಿಯಾದಂತಹ ದೇವತೆಗಳು, ಜೊತೆಗೆ ಅಲ್ಲಿರುವಂತಹ ಭಗವಂತನ ರೂಪ, ಅದೆಲ್ಲವನ್ನು ಕೂಡ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ನಮ್ಮ ಮನಸ್ಸಿನಲ್ಲಿ ಪರಮಾತ್ಮ ಗೋವಿಂದನಾಮಕನಾಗಿ ತಾನು ಸನ್ನಿಹಿತನಾಗಿದ್ದಾನೆ. ಧನಪ ಸಖ ತತ್ವದಲ್ಲಿ, ಧನಪ ಜಗತ್ತಿನೊಳಗಿನ ಎಲ್ಲ ಧನವನ್ನು ಸಂಪತ್ತನ್ನು ನಿಯಾಮಕನಾಗಿ ಇದ್ದುಕೊಂಡು ತಾನು ಅದರ ರಕ್ಷಣೆಯನ್ನು ಮಾಡುತ್ತಾ ಭಗವಂತನ ಸೇವಾರೂಪವಾಗಿ ಸಮರ್ಪಣೆಯನ್ನು ಮಾಡುವಂತಹ ವ್ಯಕ್ತಿ ಅವನೇ ಕುಬೇರ. ಆ ಕುಬೇರನ ಸಖ ಅಂದರೆ ಶಿವ, ಅವನ ತತ್ವ ಅಂದರೆ ಶಿವನ ತತ್ವ. ಶಿವತತ್ವವಾದದ್ದು ಅಹಂಕಾರ. ಆ ಅಹಂಕಾರದೊಳಗೆ ಮಾಧವರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಉಂಟು. ಹಾಗೆ ನಾರಾಯಣ ಮಹತ್ತತ್ವದಲ್ಲಿ ಬ್ರಹ್ಮದೇವರಿಂದ ಅಭಿಮನ್ಯವಾಗಿರ್ತಕ್ಕಂತಹ ತತ್ವ, ಅದು ಮಹತ್ತತ್ವ. ಆ ಮಹತ್ತತ್ವದಲ್ಲಿ ನಾರಾಯಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಉಂಟು. ಕೊನೆಯದಾಗಿ ಅಥವಾ ಎಲ್ಲ ತತ್ವಗಳಿಗಿಂತಲೂ ಮೇಲಿನ ತತ್ವ ಅಂತ ಅನಿಸಿಕೊಂಡದ್ದು ಅವ್ಯಕ್ತ ತತ್ವ. ಆ ಅವ್ಯಕ್ತ ತತ್ವದಲ್ಲಿ ಕೇಶವ ರೂಪಿಯಾದಂತಹ ಪರಮಾತ್ಮ ತಾನು ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಹೀಗೆ ಆ ಭಗವಂತನ ವಿಶೇಷವಾದ ರೂಪಗಳ ಚಿಂತನೆಯನ್ನು ಮಾಡಿಸಿಕೊಡ್ತಾರೆ. ಕೇಶವಾದಿ 24 ರೂಪಗಳ ಸ್ಮರಣೆಯನ್ನು ನಿತ್ಯ ಆಚಮನ ಮಾಡಬೇಕಾದಾಗ ನಾವು ಮಾಡುತ್ತೇವೆ. ಆ ಕೇಶವಾದಿ ರೂಪಗಳೇ ಅವ್ಯಕ್ತಾದಿ 24 ತತ್ವಗಳಲ್ಲೂ ಕೂಡ ಸನ್ನಿಹಿತವಾಗಿರ್ತಕ್ಕಂಥದ್ದು. ಅದನ್ನೇ ಇಲ್ಲಿ ಸ್ವಲ್ಪ ವಿಭಾಗ ಮಾಡಿ ಕೊಟ್ಟಿದ್ದಾರೆ. ನಾವು ನೆನಪಿಟ್ಟುಕೊಳ್ಳಲಿಕ್ಕೆ ಬೇಕಾದರೆ ಒಂದು ಕ್ರಮದಲ್ಲಿ ಅದನ್ನು ಪ್ರತ್ಯೇಕವಾಗಿ ಬರೆದಿಟ್ಟುಕೊಳ್ಳಬಹುದು. ಹೀಗೆ ಅವ್ಯಕ್ತ ತತ್ವದಲ್ಲಿ ಕೇಶವ ರೂಪಿಯಾದ ಪರಮಾತ್ಮ, ಇದು ಅವ್ಯಕ್ತ ತತ್ವ, ಲಕ್ಷ್ಮಿಯಿಂದ ವಿಶೇಷವಾಗಿ ನಿಯಮ್ಯವಾಗಿರತಕ್ಕಂಥದ್ದು. ಹಾಗಾಗಿ ಆ ಲಕ್ಷ್ಮಿಯಿಂದ ನಿಯಮ್ಯವಾದ ಶ್ರೇಷ್ಠ ತತ್ವ ಅನಿಸಿಕೊಂಡದ್ದು ಅವ್ಯಕ್ತ ತತ್ವ. ಅದಕ್ಕಾಗಿ ಆ ಕೇಶವಾದಿ ರೂಪಗಳಲ್ಲಿ ಮೊದಲನೆಯದಾದದ್ದ ಕೇಶವನೇ ಅಲ್ಲಿ ಉರುವಂಟು. ಆ ಲಕ್ಷ್ಮಿಯ ನಂತರದ ಸ್ಥಾನ ಬ್ರಹ್ಮದೇವರು. ಆ ಬ್ರಹ್ಮದೇವರಿಂದ ನಿಯಮ್ಯವಾಗಿರತಕ್ಕಂಥದ್ದು ಮಹತ್ತತ್ವ. ಅಲ್ಲಿ ಕೇಶವಾದಿಗಳಲ್ಲಿ ಎರಡನೆಯದ್ದಾದದ್ದು ನಾರಾಯಣ. ಆಮೇಲೆ ಮಾಧವ. ಯಾಕೆ? ಆ ಬ್ರಹ್ಮದೇವರ ನಂತರದಲ್ಲಿ ನಾವು ಕಾಣೋದು ರುದ್ರದೇವರು. ಆ ರುದ್ರದೇವರು ಇರುವಂತಹ ತತ್ವ, ಅದು ಅಹಂಕಾರ ತತ್ವ, ಅಲ್ಲಿ ಮಾಧವ. ಅದರ ನಂತರದಲ್ಲಿ ಇಂದ್ರಕಾಮರು. ಆ ಇಂದ್ರಕಾಮರು ಇರುವಂತಹ ತತ್ವ, ಅದು ಮನಸ್ತತ್ವ, ಅಲ್ಲಿ ಗೋವಿಂದ. ಹೀಗೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ಅದನ್ನೇ ಕ್ರಮವಾಗಿ ನಾವು ತಾರತಮ್ಯ ಪುರಸ್ಕರವಾಗಿ ತಿಳಿತಾ ಹೊರಟಾಗ ಲಕ್ಷ್ಮಿ, ಬ್ರಹ್ಮ, ಹಾಗೇನೆ ರುದ್ರ ಮತ್ತು ಇಂದ್ರ, ಈ ತರಹದ ಕ್ರಮದೊಳಗೆ ಆ ದೇವತೆಗಳು, ಆ ದೇವತೆಗಳಿಂದ ಅಭಿಮನ್ಯವಾದ ತತ್ವಗಳಲ್ಲಿ ರೂಪದ ಚಿಂತನೆಯನ್ನು ನಾವು ಮಾಡಬೇಕು. ಹಿಂದೆ ಹೇಳಿದಾಗೆ ಈ ರೂಪದ ಚಿಂತನೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಮೈಲಿಗೆ ನಿಷೇಧ ಇತ್ಯಾದಿಗಳು ಹೆಚ್ಚು ತಟ್ಟೋದಿಲ್ಲ. ಅದರ ಅರ್ಥ ಆ ತರಹದ ಚಿಂತನೆಯಲ್ಲೇ ಪೂರ್ಣವಾಗಿ ಮುಳುಗಿದ ಸಮಾಧಿ ಅವಸ್ಥೆಯಲ್ಲಿ ಅವರಿಗೆ ಮೈಲಿಗೆ ಇತ್ಯಾದಿಗಳು ಇರೋದಿಲ್ಲ. ಇಂತಹ ಚಿಂತನೆ ನಿರಂತರವಾಗಿ ಬರುವ ಯೋಗ್ಯತೆ ನಮಗಲ್ಲ. ಈ ಚಿಂತನೆಯನ್ನು ಗೈಯುವಂತಹ ಮಹಾತ್ಮರು ಯಾರು ಅಂದರೆ ಅವರು ಅಮರರೇ ಸರಿ, ದೇವತೆಗಳೇ ಅವರು. ಹೀಗಾಗಿ ಯಾರಾದರೂ ಜ್ಞಾನಿಗಳಿಗೆ ನಿರಂತರ ಚಿಂತನೆ ಬರುತ್ತೆ ಅಂದರೆ
ಅವಶ್ಯವಾಗಿ ಅವರಿಗೆ ಗೌರವ ಕೊಟ್ಟು ಅವರಲ್ಲಿ ಪೂಜ್ಯ ಭಾವನ ತಾಳಬೇಕೇ ಹೊರತು, ಒಂದು ಬಾರಿ ನಾನು ಕೇಶವನಾರಾಯಣ ಅಂತ ಅಂದುಕೊಂಡು ಹಾಗಾದರೆ ನಾನು ದೇವತೆಯೇ ಇರಬಹುದು ಅಂಥೇಳಿ ಸ್ವಯಂ ತನ್ನಷ್ಟಕ್ಕೆ ತಾನೇ ದೇವಮಾನವ ಅಂತ ಹೇಳಿ ಪ್ರಚಾರ ಮಾಡಿಕೊಂಡು ತನಗೂ ಜಗತ್ತಿಗೂ ವಂಚನೆಯನ್ನು ಸರ್ವಥಾ ಮಾಡಬಾರದು. ಅದಕ್ಕಾಗಿ ಇದು ನನ್ನನ್ನು ತಿಳಿಯೋದಕ್ಕಿಂತ ಜ್ಞಾನಿಗಳಲ್ಲಿ, ಹಿರಿಗರಲ್ಲಿ, ಯತಿಗಳಲ್ಲಿ, ದಾಸರಲ್ಲಿ ಇದರ ಚಿಂತನೆಯನ್ನು ಮಾಡಬೇಕು. ಅವರಿಗೂ ಚಿಂತನೆ ಬರಬೇಕಾದರೆ ಸ್ವಯಂ ಸಾಮರ್ಥ್ಯವಲ್ಲ, ಹರಿಕೃಪಾ ಬಲದಿ, ಭಗವಂತನ ಅನುಗ್ರಹ ಇರೋದಕ್ಕಾಗಿ ಅಂತಹ ದೇವತೆಗಳಿಗೂ ಈ ಚಿಂತನೆ ಬಂದು ಉದ್ಧಾರರಾಗ್ತಾ ಇದ್ದಾರೆ ಅಂತಾರೆ ದಾಸರು.